ತುಮಕೂರಿನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅಭ್ಯರ ಇರುತ್ತೆ ಹಾಗಾಗಿ ಕಲ್ಪತರು ನಾಡಿನಲ್ಲಿ ಸಾರಿಗೆ ಸಂಚಾರ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ಜನರನ್ನ ಕರೆತರೋದಕ್ಕೆ ಕೆಎಸ್ಆರ್ಟಿಸಿ ಬಸ್ ಆಗಿ ಖಾಸಗಿ ಬಸ್ಗಳು ಈಗಾಗಲೇ ಬುಕ್ ಆಗಿದೆ ವೇದಿಕೆ ಕಾರ್ಯಕ್ರಮ ಇದೆ ಬೃಹತ್ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಕೆಎಸ್ಆರ್ಟಿಸಿ ಬಸ್ ಆಗಿ ಖಾಸಗಿ ಬಸ್ಗಳು ಕೂಡ ಬುಕ್ ಆಗಿದೆ ತುಮಕೂರಿನ ಎಲ್ಲಾ ತಾಲೂಕುಗಳಿಂದ ಕಾರ್ಯಕರ್ತರು ಬರ್ತಾ ಇದ್ದಾರೆ ಒಟ್ಟು ಜಿಲ್ಲೆಯ ಡಿಪೋಗಳಲ್ಲಿ ಇರುವಂತ 609 ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಬುಕ್ ಆಗಿದೆ ಬಸ್ಗಳ ಬಳಕೆಯ ಹಿನ್ನೆಲೆ ಇವತ್ತು ಜಿಲ್ಲೆಯಾದ್ಯಂತ ಪ್ರಯಾಣಕ್ಕೆ ಸಮಸ್ಯೆ ಆಗಬಹುದು ಪ್ರಯಾಣಿಕರಿಗೆ ಇನ್ನು ಪ್ರಯಾಣಿಕರಿಗೆ ತೊಂದರೆ ಆಗುವ ಸಾಧ್ಯತೆ ಇರೋದ್ರಿಂದ ನೂರಾರು ಖಾಸಗಿ ಬಸ್ಗಳನ್ನು ಬುಕ್ ಮಾಡಿದೆ ಹಾಗಾಗಿ ಬಸ್ನಲ್ಲಿ ವ್ಯತ್ಯಯ ಕೂಡ ಆಗುವ ಸಾಧ್ಯತೆ ಇದೆ ಈಗಾಗಲೇ ಬಿಜೆಪಿ ಮುಖಂಡರು ಹಲವು ಬಸ್ಗಳನ್ನು ಬುಕ್ ಮಾಡಿದ್ದಾರೆ कार्यक्रम के आगमिसुवरिगे के भर्जरी ऊट तिंडिया व्यवस्थेयू इरुत्ते तुमकूरिनल्लि आयोजित फ्रीडम आपल कल्तु मीन साकणे माड्तिद्दीरा हागाद्रे निम्म मीनुगळन्न ओंदु कोटिगू हेच्चु फ्रीडम आप बळकेदारिगे यावुदे खर्चिल्ले माराट माडि ಸಿರುವಂತ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿರೋದ್ರಿಂದ ವಿಶೇಷವಾದಂತ ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಬೆಳಗ್ಗೆ ಚಿತ್ರಾನ್ನ ಮಧ್ಯಾಹ್ನ ಪಲಾವ್ ಹಾಗೆ ಮೊಸರು ಬಜ್ಜಿ ಪಾಯಸವನ್ನ ರೆಡಿ ಮಾಡಲಾಗಿದೆ ತುಮಕೂರಿನ ಮಾರಶೆಟ್ಟಿಹಳ್ಳಿ ಪಾರ್ಕಿಂಗ್ ಬಳಿ 64 ಕೌಂಟರ್ ಅನ್ನು ತೆರೆಯಲಾಗಿದೆ ಸೋಪನಹಳ್ಳಿ ಪಾರ್ಕಿಂಗ್ ಬಳಿ 24 ಕೌಂಟರ್ ಅನ್ನು ತೆರೆಯಲಾಗಿದೆ ಒಟ್ಟು 300 ಬಾಣಸಿಗರು ಅಡುಗೆಯ ತಯಾರಿಯನ್ನ ಮಾಡ್ಕೊತಾ ಇದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜನ ಭಾಗಿಯಾಗಿರೋದ್ರಿಂದ ಸುಮಾರು 64 ಊಟದ ಕೌಂಟರ್ ಅನ್ನು ಕೂಡ ತೆರೆಯಲಾಗಿದೆ ಸುಮಾರು 300 ಬಾಣಸಿಗರು ಅಡುಗೆ ತಯಾರಿಯನ್ನು ಮಾಡ್ಕೊತಾ ಇದ್ದಾರೆ ಇನ್ನು ತುಮಕೂರಿನಾದ್ಯಂತ ರಸ್ತೆಗಳನ್ನು ಕೂಡ ಗಮನಿಸುವುದ್ರೆ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದೆ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಅಂತಲೇ ಹೇಳಬಹುದು ಒಂದು ಕಡೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಾಗತಕ್ಕೆ ಕರುನಾಡು ಸಜ್ಜಾಗಿದೆ ಒಂದು ಕಡೆ ಹೆಚ್ಚಿನ ಕಾಕಿ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಕಲ್ಪತರುನಾಡು ತುಮಕೂರಿನಲ್ಲಿ ಕಾಕಿ ಕಟ್ಟೆಚ್ಚರ ಇರುತ್ತೆ ಬೆಳಗ್ಗೆ 10 ಗಂಟೆಗೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಬಿಗಿ ಬಂದೋಬಸ್ತ್ ಅನ್ನು ಮಾಡಲಾಗಿದೆ 7 ಮಂದಿ ಎಸ್ಪಿ 21 ಡಿವೈಎಸ್ಪಿ 50 ಜನ ಸಿಪಿಐ ಹಾಗೆ 1250 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ 2 ಎಎನ್ಎಫ್ ಗರುಡ ಪಡೆ ಸೇರಿ ಭದ್ರತಾ ವ್ಯವಸ್ಥೆಯನ್ನು ಬಿಗಿಗೊಳಿಸಲಾಗಿದೆ ಬೆಂಗಳೂರಿನ ಮಾಧವರ ಬಳಿ ಐಜಿಪಿ ರವಿಕಾಂತೇಗೌಡ ನೇತೃತ್ವದಲ್ಲಿ ಭದ್ರತೆಯನ್ನು ಒದಗಿಸಲಾಗಿದೆ 4 ಎಸ್ಪಿ ಓರ್ವ ಟ್ರಾಫಿಕ್ ಡಿಸಿಪಿ ಸೇರಿದಂತೆ 1600 ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ 15 ಎಸಿಪಿ 42 ಇನ್ಸ್ಪೆಕ್ಟರ್ 150 ಪಿಎಸ್ಐ 10 ಕೆಎಸ್ಆರ್ಪಿ 6 ಸಿಆರ್ ತುಕಡಿಯನ್ನು ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರ ಸರ್ಪಗಾವಲಿರುತ್ತೆ ಟ್ರಾಫಿಕ್ ಪ್ರತಿ ಸಿಬ್ಬಂದಿ ಹಾಗೆ ಅಧಿಕಾರಿಗಳಿಗೆ ಬಾಡಿ ಕ್ಯಾಮೆರಾವನ್ನ ಅಳವಡಿಕೆ ಮಾಡಲಾಗಿದೆ ಯಾರೆಲ್ಲ ಟ್ರಾಫಿಕ್ ಸಿಬ್ಬಂದಿ ಇರ್ತಾರೆ ಅವರೆಲ್ಲರೂ ಕೂಡ ಬಾಡಿ ಕ್ಯಾಮೆರಾನ ಅಳವಡಿಕೆ ಮಾಡ್ಕೊಂಡಿರ್ತಾರೆ ಹೆಚ್ಚಿನ ಭದ್ರತೆಯನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇರುವಂತ ಮೋದಿ ಅವರಿಗೆ ನೀಡಲಾಗ್ತಾ ಇದೆ ಭದ್ರತೆಯನ್ನ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ